ಹಾಯ್ ಹಲೋ ನಮಸ್ಕಾರ. ಒಂದೊಂದೇ ಮೆಟ್ಟಿಲುಗಳನ್ನು ಏರಿ ಸಾಧನೆಯ ಗುರಿ ಮುಟ್ಟುವವರು, ಸಾಕಷ್ಟು ಕಷ್ಟಗಳ ನಡುವೆ ಸಾಧನೆಯ ಹಾದಿ ಬಿಡದವರು, ವಯಸ್ಸನ್ನು ಲೆಕ್ಕ ಹಾಕದೆ ನನ್ನಲ್ಲೂ ಸಾಧನೆ ಇದೆ ಅಂತ ತೋರಿಸ್ತಿರೋರು, ಈ ಸಾಧನೆಗಾರರ ಮನದಾಳದ ಮಾತಿನಿಂದ ನಿಮ್ಮೆಲ್ಲರ ಹೃದಯ ಗೆಲ್ಲುವ ಶೋ ಸಾಧಕರಿಗೊಂದು ಸಲಾಂ. ಮನೆಯಲ್ಲಿ ಕೂತು ವೀಕ್ಷಿಸ್ತಿರೋ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವರು ಜನಿಸಿದ್ದು ಗುಬ್ಬಿ ತಾಲೂಕಿನ ಒಂದು ಸಣ್ಣ ಹಳ್ಳಿ, ಆದರೆ ಇವರ ಸಾಧನೆ ದೊಡ್ಡದೇ ಕಣ್ರಿ. ಬಡತನ ತುಂಬಿದ ಇವರ ಮನೆಯಲ್ಲಿ ಮನೆ ಮನೆಗೆ ಪೇಪರ್ ಹಾಕಿ ಓದನ್ನ ನಡೆಸ್ತಾರೆ. ಪೇಪರ್ ಹಾಕೋದು ಅಷ್ಟೇ ಅಲ್ಲ, ಸೈಕಲ್ಗೆ ಪಂಚರ್ ಹಾಕಿ ಖರ್ಚಿಗೆ ಹಣ ಪಡಿತಾರೆ. ಇಷ್ಟೆಲ್ಲ ಕಷ್ಟಪಟ್ಟವರು ಇವರ ಸಾಧನೆಯ ಹಾದಿಯನ್ನ ಮೆಟ್ಟದಲ್ಲೇ ಇರ್ತಾರಾ? ಅತ್ಯುತ್ತಮ ಸಾಧನೆಯನ್ನ ಮಾಡಿರೋ ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಒಬ್ಬ ಖ್ಯಾತ ಸಾಧಕ. ಇವರು ತಮ್ಮ ಕೈಯನ್ನೇ ಕುಂಚವಾಗಿ ಮಾಡಿ ಅತ್ಯುತ್ತಮವಾದ ಚಿತ್ರವನ್ನ ಬಿಡಿಸೋದ್ರಲ್ಲಿ ಪ್ರಾವೀಣ್ಯತೆ ಪಡೆದಿರ್ತಕ್ಕಂಥವ್ರು. ಎಷ್ಟೋ ಬಾರಿ ನಾವು ಬೆರಳಿನಲ್ಲಿ ಚಿತ್ರ ಬರಿತೀವಿ ಅಂತಂದ್ರೆ ಅದನ್ನ ವಿಶೇಷ ಅಂತಾನೆ ಹೇಳ್ತಾ ಇರ್ತಾರೆ. ನೀವು ಕೈಯಲ್ಲಿ ಅಷ್ಟು ಚಿತ್ರನ ಬಿಡಿಸ್ತಿರ್ತೀರ, ಅದರ ಬಗ್ಗೆ ನಿಮ್ಮ ಒಂದು ಇಂಟ್ರೊಡಕ್ಷನ್ನ ಕೇಳೋಕ್ಕಿಂತ ಮುಂಚೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ನಮ್ಮ ವಿಶೇಷ ಅತಿಥಿ ಬಗ್ಗೆ ನಿಮಗೆ ಒಂದು ಕಿರು ಪರಿಚಯನ ಮಾಡಿಕೊಡ್ತಾ ಇದ್ದೀವಿ. ಇವ್ರು ಯಾರು ಅಲ್ಲ, ಪರಮೇಶ್ ಗುಬ್ಬಿ ಅವರು. ಸರ್, ವೆಲ್ಕಮ್ ಟು ದಿ ಶೋ. ಎಸ್ ಆ ಪರಮೇಶ್ ಅವರೇ, ನಿಮ್ಮ ಜೀವನನ ಒಂದು ಹಾಗೆ ಮೆಲುಕು ನೋಡ್ಕೊಂಬರುವಂಥ ಈ ಕಾರ್ಯಕ್ರಮಕ್ಕೆ ಬಂದಿರೋದಾಗಿ ನಿಮಗೆ ಮೊದಲನೇದಾಗಿ ಸ್ವಾಗತನ ಕೋರ್ತಾ ಇದ್ದೀನಿ. ವೆಲ್ಕಮ್ ಟು ದ ಶೋ ಮತ್ತೊಮ್ಮೆ. ಹಾಗೆ ನಿಮ್ಮ ಜೀವನ ಹೇಗೆ ಸಾಕ್ತು, ಹೇಗಾಯಿತು, ನೀವು ಜೀವನನ ಹೇಗೆ ಕಟ್ಕೊಂಡ್ರಿ, ಅದರಲ್ಲಿ ಎಷ್ಟು ಕಷ್ಟ ಕಾರ್ಪಣ್ಯಗಳಿತ್ತು, ಏನೇನು ಸಾಧನೆಗಳನ್ನು ಮಾಡೋದಕ್ಕೆ ಅಡಚಣೆಗಳು ಉಂಟಾಯಿತು, ಅದನ್ನೆಲ್ಲ ನೀವು ಹೇಗೆ ಮೆಟ್ಟಿ ನಿಂತು ಇಷ್ಟು ದೊಡ್ಡ ಸಾಧಕರಾಗಿದ್ದೀರಾ ಅನ್ನೋದ್ರ ಬಗ್ಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲೊಂದು ಪುಟ್ಟ ಮೆಲುಕು ಹಾಕುವಂಥ ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಮೂಲಕ ನೀವು ಮೊದಲನೇದಾಗಿ ನಮ್ಮ ವೀಕ್ಷಕರಿಗಾಗಿ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪರಮೇಶ್ ಗುಬ್ಬಿ. ನನ್ನ ಜೀವನದ ಕಥೆಯನ್ನು ಹೇಳ್ಕೋಬೇಕು ಅಂತ ಬಂದಿದ್ದೇನೆ. ಅಂದರೆ ನನ್ನ ಹೀಗೆ ನಡೀತಿರ್ತಕ್ಕಂಥ ಚಿತ್ರಕಲೆ ಹೊಸ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ಮತ್ತು ನಾನು ಬೆಳೆದು ಬಂದ ಹಾದಿ ಬಗ್ಗೆ ನಿಮ್ಮೆಲ್ಲರ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೇನೆ. ಎಸ್ ವಂಡರ್ಫುಲ್ಲ ಪರಮೇಶ್ ಅವರೇ, ನಿಮ್ಮ ಒಂದು ಜೀವನನ ಮೆಲುಕು ಹಾಕೋದಕ್ಕೆ ನಮಗೆ ಸಾಕಷ್ಟು ಖುಷಿ ಅಂತ ಅನ್ನಿಸ್ತಾ ಇದೆ. ನಮ್ಮ ಈ ಡಿಜಿಟಲ್ ವಾಹಿನಿ ಮುಖಾಂತರ ಇವತ್ತು ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮದಲ್ಲಿ ಸಾಧಕರ ಸೀಟ್ನಲ್ಲಿ ನೀವು ಕೂತಿದ್ದೀರಾ. ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮದ ಮೂಲಕ? ಈ ವೇದಿಕೆಗೆ ಬರಬೇಕು ಅಂತಂದರೆ ತುಂಬ ಏನಾದರೂ ಸಾಧನೆ ಮಾಡಿದರೆ ಅಷ್ಟೇ ಇಂಥ ವೇದಿಕೆಗಳು ಸಿಗೋದು ಚಾನ್ಸು. ನಾನು ಅಷ್ಟು ಸಾಧನೆ ಮಾಡಿದ್ದೀನಿ ಅನ್ನೋ ಇದಕ್ಕೋಸ್ಕರ ನಾನು ಈ ಜಾಗದಲ್ಲಿ ತಂದು ಕೂರಿಸಿದ್ದೀರಿ. ತುಂಬ ಧನ್ಯವಾದಗಳು. ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಒಬ್ಬ ಈ ಏಜ್ನಲ್ಲೇ ಈ ಥರ ಒಂದು ಸಾಧನೆ ಮಾಡಿದ್ದೀನಲ್ಲ ಅನ್ನೋ ಒಂದು ತುಂಬ ಹೆಮ್ಮೆ ಇದೆ, ತುಂಬ ಖುಷಿನೂ. ಖಂಡಿತ. ಎಸ್ ಪರಮೇಶ್ ಅವರು ಹೇಳ್ತಿದ್ದಂಗೆ ಅವರ ವಯಸ್ಸು ತುಂಬ ಚಿಕ್ಕದು, ಆದರೆ ಸಾಧನೆಗೆ ವಯಸ್ಸಿನ ಇತಿಮಿತಿ ಇರೋಲ್ಲ ಅನ್ನೋದಕ್ಕೆ ಒಬ್ಬ ಉತ್ತಮ ನಿದರ್ಶನ ಅಂತ ಹೇಳ್ಬೋದು ನಮ್ಮ ಪರಮೇಶ್ ಅವರು. ಎಸ್, ಇವತ್ತಿನ ಕಾರ್ಯಕ್ರಮದ ನನ್ನ ಮೊದಲ ಪ್ರಶ್ನೆ ನಿಮಗಾಗಿ, ನಿಮ್ಮ ಜೀವನ ಹೇಗೆ ಶುರುವಾಯಿತು, ನಿಮ್ಮ ತಂದೆ ತಾಯಿ ಯಾರು, ನಿಮ್ಮ ಜೀವನ ಎಲ್ಲಿ ಸ್ಟಾರ್ಟ್ ಆಯಿತು? ನನ್ನ ಊರು ಗುಬ್ಬಿ ತಾಲೂಕಿನ ಸೇರ್ವೆಗಾರನಪಾಳ್ಯ ಅಂತ ಒಂದು ಚಿಕ್ಕ ಹಳ್ಳಿ. ಆ ಊರಿನಲ್ಲಿ ಇರೋದು ಕೇವಲ 30 ಮನೆ ಅಷ್ಟೇ. ಅಂತ ಹಳ್ಳಿಯಲ್ಲಿ ರೈತರಾದ ನರಸೇಗೌಡ ಮತ್ತೆ ಚಿಕ್ಕಮ್ಮ ಅನ್ನೋ ದಂಪತಿಯ ಮೂರನೇ ಮಗ ನಾನು. ತುಂಬಾ ಹುಟ್ಟಿದಾಗ ತುಂಬಾ ಕಷ್ಟ ಇತ್ತು ನಮ್ಗೆ. ತುಂಬಾ ಚಿಕ್ಕವರಿದ್ದಾಗ ನಾವು ಮೂರು ಜನ, ಇಬ್ಬರಣ್ಣ ನನಗೆ. ಸೊ ನಾವು ಬೆಳೀತಾ ಬೆಳೀತಾನೆ ಕಷ್ಟಪಟ್ವಿ ತುಂಬಾ. ಅವಾಗ್ಲೇನೆ ಪೇಪರ್ ಏಜೆನ್ಸಿ ನಮ್ದು, ಹಳ್ಳಿ 150 ಪೇಪರ್ ಹಾಕ್ತಾ ಇದ್ವಿ ಅವಾಗ್ಲೇ. ನಾನು 5ನೇ ಕ್ಲಾಸ್ ಓದಬೇಕಾದ್ರೆ ನಾನು ಪೇಪರ್ ಹಾಕ್ತಾ ಇದ್ದೆ, ಮನೆ ಕೆಲಸ ಎಲ್ಲ ಮಾಡ್ಕೋತಿದ್ದೆ, ಜೊತೆಯಲ್ಲಿ ಸೈಕಲ್ ಪಂಚರ್ ಹಾಕೋದನ್ನ ಕಲಿತೆ ನಾನು. ತುಂಬ ಬಡತನ ಇತ್ತಲ್ಲ, ಏನಾದರೂ ಮಾಡಬೇಕು ಆ ಥರ ಈಗ ಕಲ್ತ್ವಿ. ಆ ಪಂಚರ್ ಹಾಕ್ತಾ ಹಾಕ್ತಾ ಮತ್ತು ಪೇಪರ್ ಹಾಕ್ತಾ ಆ ಬಂದಂಥ ಹಣದಲ್ಲಿ 3 ರೂಪಾಯಿ ಕೊಡ್ತಾಯಿದ್ರು ಒಂದು ಪಂಚರ್ ಹಾಕಿದಾಗ ನನಗೆ. ಆ ಬಂದಂಥ ಹಣವನ್ನು ಕೂಡಿಟ್ಟು ಒಂದು ಚಿಕ್ಕ ಬಣ್ಣದ ಡಬ್ಬಿಯನ್ನು ತಗೋತಿದ್ವಿ ನಾನು ಮತ್ತು ನನ್ನ ಅಣ್ಣ ನಾಗರಾಜು ಅಂತ. ಅವರು ಸಹ ಚಿತ್ರ ಬಿಡಿಸೋದಕ್ಕೆ ತುಂಬ ಗೊತ್ತಿತ್ತು, ಅವ್ರಿಗೂ ಚಿತ್ರ ತುಂಬ ಚೆನ್ನಾಗಿ ಬರಿತಾಯಿದ್ರು. ಇಬ್ಬರು ಕಾಂಪಿಟೇಷನ್ ಮೇಲೆ ಮನೆಯಲ್ಲೇ ಕಿತ್ತಾಡ್ತಾ ಚಿತ್ರ ಬರಿತಾಯಿದ್ವಿ. ಒಂದು ಗಣೇಶ ಅಥವಾ ಏನೋ ಒಂದು ನೇಚರು ಈ ಥರ ಏನೋ ಕ್ರಿಯೇಷನ್ ಮಾಡ್ತಾ ಮಾಡ್ತಾ ಅದನ್ನು ಕಲ್ತ್ಕೊಂಡು ಬಂದ್ವಿ. ತುಂಬ ಕಷ್ಟ ಇತ್ತಲ್ಲ, ಏನಾದರೂ ಮಾಡಬೇಕು ಹಳ್ಳಿಯಲ್ಲಿ, ನಾನು ಒಂದು ಏನೋ ಸಾಧನೆ ಮಾಡಬೇಕು ಅನ್ನೋದು ತುಂಬ ಆವಾಗಲೇ ಚಲ ಇತ್ತು. ಅವಾಗ ಬರ್ತಿದ್ದ ಪೇಪರ್ಗಳನ್ನೆಲ್ಲ ಓದ್ತಾ ಇದ್ವಲ್ಲ, ನಮಗೂ ಏನಾದರೂ ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋದು ತುಂಬ ಚಲ ಇತ್ತು. ಹಂಗಾಗಿ ನನ್ನ ದಾರಿ ಹಾಗೆ ಮುಂದೆ ಸಾಗ್ತು. ವಂಡರ್ಫುಲ್.
ಹಾಗೆ ಪರಮೇಶ್ವರೇ, ನಿಮ್ಮ ಬಾಲ್ಯದ ದಿನಾನ ನೀವೇನಾದರೂ ನೆನೆಸ್ಕೊಂಡ್ರೆ ಅಂತಂದರೆ, ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ನೀವು ನೋಡಿ ಬೆಳೆದಿದ್ದೀರಾ. ಸಾಮಾನ್ಯವಾಗಿ ನಾವು ಅನ್ಕೋತೀವಿ ಎಲ್ಲೋ ಒಂದು ಕಡೆ ನಾವು ಚಿಕ್ಕ ವಯಸ್ಸಿನಲ್ಲಿ ಕೆಲಸ ಮಾಡಬಾರ್ದು, ಇಲ್ಲಾಂತಂದರೆ ಬರೀ ಆಟ ಆಡಿಕೊಂಡು ಬೆಳೀತಾ ಇರಬೇಕು, ಇಲ್ಲ ತುಂಬ ಬಾಲ್ಯ ತುಂಬ ಮುದ್ದಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಆಶಯನ ಪಡ್ತಾ ಇರ್ತೀವಿ ಯಾವಾಗಲೂ ಸಾಮಾನ್ಯವಾಗಿ. ಆದರೆ ನಿಮಗೆ ಚಿಕ್ಕ ವಯಸ್ಸಿನಲ್ಲೇ ಯಾಕೆ ಆ ರೀತಿ ದುಡಿಯೋ ಅಂಥ ಛಲ ಬಂತು? ಒಂದು ಈ ಕೆಲಸ ಮಾಡಿದ್ರೆ ನನಗೆ ದುಡ್ಡು ಬರುತ್ತಲ್ಲಪ್ಪ ಅನ್ನೋ ಒಂದು ಹುಮ್ಮಸ್ಸು ಯಾಕೆ ಬಂತು? ನಮ್ಮ ಮನೆಯಲ್ಲಿದ್ದಂತಹ ಕಷ್ಟ ನನಗೆ ಆ ಹುಮ್ಮಸ್ ಕ್ರಿಯೇಟ್ ಮಾಡ್ತು. ಯಾಕಂದರೆ ನಮಗೇನಾದರೂ ತೊಗೋಬೇಕು ಅಂತಂದರೆ ಅಪ್ಪ ಅಮ್ಮನ ಎಷ್ಟು ಅಂತ ಕೇಳುತ್ತಿದ್ವಿ, ಆಗ್ತಿರಲಿಲ್ಲ. ಅವಾಗ ಏನಾದರೂ ನಾವು ತೊಗೋಬೇಕು ಅಂತ ಅಂದರೆ ಈ ಥರ ದಾರಿನ, ಹೊಸ ದಾರಿಯನ್ನು ರೂಪಣೆ ಮಾಡ್ಕೊಂಡ್ವಿ ನಾವಾಗ ನಾವೇನೆ. ಒಂದು ಚಾನ್ಸ್ ಸಿಕ್ತು, ಓಕೆ ಸೈಕಲ್ ಪಂಚರ್ ಹಾಕಿದ್ರೆ 3 ರೂಪಾಯಿ ಸಿಗುತ್ತಲ್ಲ, ಅವಾಗ 1 ರೂಪಾಯಿ ಅನ್ನೋದೇ ನಮಗೆ ದೊಡ್ಡ ಖುಷಿ. 1 ರೂಪಾಯಿ ಕೊಡ್ತಾರೆ ಅಂತ ಅಂದರೆ ಆ 3 ರೂಪಾಯಿ ದುಡಿತೀನಿ ಅನ್ನೋದು ಅವಾಗ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಅವಾಗ ನನಗೆ ಒಂದು ಬುಕ್ಸ್ ಆಗಲಿ ಪೆನ್ ಆಗಲಿ ಅವೆಲ್ಲ ತೊಗೋಬೇಕು ಅಂದರೆ ಅಪ್ಪ ಅಮ್ಮ ಎಷ್ಟು ಅಂತ ನೋಡ್ಕೋತಾರೆ. ಅದರ ಜೊತೆಯಲ್ಲಿ ನಾನು ಏನಾದರೂ ಮಾಡ್ಬೋದಲ್ಲ ಫ್ರೀ ಇದ್ದಂಥ ಸಮಯದಲ್ಲಿ ಅಂತ ಅಂದ್ಕೊಂಡು ಪೇಪರು ಮತ್ತು ಇದನ್ನು ಮಾಡ್ತಾ ಪಂಚರ್ ಹಾಕಂದ ಕಲ್ತ್ಕೊಂಡು ದಾರಿಗೆ ಬಂದ್ವಿ ಒಂದು ಬೆಳಗ್ಗೆ. ವಂಡರ್ಫುಲ್. ಬೆಳೆದವಾಗ ತುಂಬ ಕಷ್ಟ ಇತ್ತು. ಈಗ ಹಳ್ಳಿ ಅಂತ ಅಂದರೆ ದನ ಕರು ಇವೆಲ್ಲ ಅವು ಎಲ್ಲ ಇದ್ವು, ಅವನ್ನು ಸಹ ನೋಡ್ಕೊತಿದ್ವಿ. ಅದ್ರ ಜೊತೆಯಲ್ಲಿ ಆಟನೂ ಆಡ್ತಾ ಇದ್ವಿ, ಆಟ ಆಡದಲ್ಲೇ ಬರೀ ಇದ್ರಲ್ಲೇ ಮಾಡಿದ್ವಿ ಅಂತೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆ ಶಾಲೆಗೆ ನಮ್ಗೆ ಅವಾಗ 3 ಕಿಲೋಮೀಟ್ರು, ನಾನು 1 ರಿಂದ 5ನೇ ತರಗತಿ ಮಾತ್ರ ನಮ್ಮೂರಲ್ಲೇ ಓದಿದ್ದೆ ನಾನು ಹುಟ್ಟೂರಲ್ಲೇ. ಅದಾದ ನಂತರ 5ರಿಂದ 10ನೇ ತರಗತಿ ತನಕ ಶ್ರೀ ಮಣ್ಣಮ್ಮ ಸಂಯುಕ್ತ ಪ್ರೌಢಶಾಲೆ ಅಂತ ಹೆಮ್ಮೆಮ್ ಕವಲ್ ಮಣ್ಣಮ್ಮ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಹೋಗ್ಬೇಕಾಗಿ ಬಂತು. ಅವಾಗ ಡೈಲಿ ಹೋಗ್ತಾ 3 ಕಿಲೋಮೀಟ್ರು, ಬರ್ತಾ 3 ಕಿಲೋಮೀಟ್ರು, ನಡ್ಕೊಂಡೆ ಓಡಾಡ್ತಾ ಇದ್ವಿ ಇವೆರಡೆ. ಆ ಟೈಮಲ್ಲೂ ಸಹ ಇನ್ನೂ ನನಗೆ ಬೆಳೀತಾ ಬೆಳೀತಾ ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಏನಾದರೂ ಮಾಡಬೇಕು. ಬಟ್ ಆದರೆ ನಮಗೆ ಯಾರೂ ಗುರು ಇರಲಿಲ್ಲ, ಯಾರಿ ದಾರಿ ತೋರಿಸೋ ಅಂಥವ್ರು ಸಹ ನಮಗೆ ಗೊತ್ತಿರಲಿಲ್ಲ. ನಾವಾಗಿ ಏನಾದರೂ ಮಾಡಬೇಕು ಅನ್ನೋ ದಾರಿಗೆ ಬೆಳ್ಕೊಂಬಂದ್ವಿ. ಎಸ್ ಪರಮೇಶ್ವರ, ನಿಮ್ಮ ಜೀವನದ ಒಂದಷ್ಟು ಘಟನೆಗಳನ್ನು ಮೆಲುಕು ಹಾಕುವಂಥ ಸಮಯಕ್ಕೆ ನಾನು ಮುಂದೆ ಕಾಲಿಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನನ್ನಲ್ಲಿ ಒಂದು ಪ್ರಶ್ನೆ ಇದೆ. 1000ಕ್ಕೊಬ್ಬ ಕಲಾವಿದ ಕಲಾವಿದ ಅಂತ ಹೇಳ್ತಾರೆ, ಅದರಲ್ಲಿ ನಿಮ್ಮ ಒಂದು ಅನಿಸಿಕೆ ಏನು ಆ ಪದದ ಬಗ್ಗೆ, ಆ ವಾಕ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಆ ವಾಕ್ಯದ ಬಗ್ಗೆ ಅನಿಸಿಕೆ ಅಂತ ಅಂದ್ರೆ, 1000ಕ್ಕೆ ಒಬ್ಬ ಕಲಾವಿದ ಅನ್ನೋದೇ ಒಂದು ದೊಡ್ಡ ಟೈಟಲ್. ಅಂದ್ರೆ 1000ದಲ್ಲಿ ಒಬ್ಬ ಏನಾದರೂ ಸ್ಪೆಷಲ್ ಮಾಡಿದ್ದಾನೆ ಅವನೇ ಒಬ್ಬ ಕಲಾವಿದ ಅಂತ ಅಂದ್ರೆ ಅದು ಕರೆಕ್ಟ್ ಆಗಿದೆ. ಹಾಗೆ ನನ್ನ ಅನಿಸಿಕೆ ಅಂತ ಅಂದ್ರೆ, ನಾನು ಇವಾಗ ತುಂಬ ವೆರೈಟಿ ಆಫ್ ಕಲಾವಿದರು ನಮ್ಮ ದೇಶದಲ್ಲಿದ್ದಾರೆ, ವಿಶ್ವದಲ್ಲಿದ್ದಾರೆ, ನಮ್ಮ ರಾಜ್ಯದಲ್ಲೂ ಇದ್ದಾರೆ. ಆದರೆ ಅವರೆಲ್ಲರೂ ಸಿಂಗಲ್ ಬ್ರಷ್ ಯೂಸ್ ಮಾಡೋ ಅಂತಾರೆ, ಇದ್ದಾರೆ 2 ಬ್ರಷ್ ಯೂಸ್ ಮಾಡೋ ಅಂತ ಇದ್ದಾರೆ. ಬಟ್ ನಾನು ಏನು ಅದೇ ಥರ ಏನು ಕಾಪಿ ಮಾಡಬೇಕು, ಸ್ಪೆಷಲಾಗಿ ಏನಾದರೂ ಮಾಡ್ಬೋದಲ್ಲ ಅನ್ನೋ ಕಾನ್ಸೆಪ್ಟು ನನಗೆ. ಆ ಕಾನ್ಸೆಪ್ಟ್ ಅಂತ ಅಂದರೆ 5 ಬೆರಳಿಗೂ ಬ್ರಷ್ ಕಟ್ಟಿ ಚಿತ್ರ ಬಿಡಿಸೋದು. ಹಾಗಾಗಿ ಅವ್ರು 1000ಕ್ಕಿಂತ 1 ಲಕ್ಷಕ್ಕೊಬ್ಬ ಕಲಾವಿದ ಅಥವಾ 1 ಕೋಟಿಗೊಬ್ಬ ಕಲಾವಿದ ಆಗಬೇಕು ಅನ್ನೋ ನನ್ನ ಆಸೆಗೆ. ಮತ್ತು ಅಷ್ಟೇ ಅಲ್ಲದೆ 10 ಬೆರಳಿಗೂ ಕುಂಚ ಕಟ್ಟಿ ಚಿತ್ರ ಬಿಡಿಸಿರೋ ಸಂಗತಿಗಳು ನನ್ನಲ್ಲಿದ್ದಾವೆ. ಇನ್ನು ತುಂಬ ಸ್ಪೆಷಲ್ ಆಗಬೇಕು, ಏನಾದರೂ ಹೊಸದಾಗಿ ಇನ್ನೂ ಕ್ರಿಯೇಟ್ ಮಾಡಬೇಕು, ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಬೇಕು ಅನ್ನೋದೇ ನನ್ನ ಆಸೆ. ಎಲ್ಲೋ ಕಷ್ಟದಿಂದ ಬಂದವರು ಅತ್ಯುತ್ತಮವಾದ ಸಾಧನೆ ಮಾಡ್ತಾರೆ ಅಂತ ಸಾಕಷ್ಟು ದೊಡ್ಡವರು ಹೇಳ್ತಾ ಇರ್ತಾರೆ. ಆ್ಯಂಡ್ ಆ ದೊಡ್ಡವರು ಹೇಳಿರೋ ಮಾತೆಲ್ಲ ಭಾಳಷ್ಟು ಬಾರಿ ಸತ್ಯ ಆಗ್ತಾ ಇರುತ್ತೆ. ಅದಕ್ಕೊಂದು ಉತ್ತಮ ನಿದರ್ಶನ ಅಂತಲೇ ಹೇಳ್ಬೋದು. ಇವತ್ತು ನನ್ನ ಜೊತೆ ಇದ್ದಾರೆ ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಪರಮೇಶ್ ಗುಬ್ಬಿಯವರಿದ್ದಾರೆ. ಅವರ ಬಳಿ ನಾನು ಮಾತಾಡ್ತಾ ಇದ್ದೀನಿ, ಹೇಗೆ ಏನು ಎತ್ತ ಇಷ್ಟೊಂದೆಲ್ಲ ಸಾಧನೆ ಮಾಡೋದಕ್ಕೆ ಏನು ಅವರಿಗೆ ದಾರಿ ಬಂತು, ಹಾಗೆ ಆ ದಾರಿಗೆ ಬಂದಂತಹ ಒಂದು ಪರಮೇಶ್ ಗುಬ್ಬಿಯವರ ಜೀವನ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊತೀನಿ ವೀಕ್ಷಕರೇ. ಇದೀಗ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ, ಕಾಯ್ತಾ ಇರಿ. ಸಾಧನೆ ತೋರಿದ ನಿಮಗೆಲ್ಲ 1000 ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ 1000 ಚಪ್ಪಾಳೆ. ವೀಕ್ಷಕರೇ, ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಇವತ್ತು ನನ್ನ ಜೊತೆ ಇದ್ದಾರೆ ಚಿತ್ರ ಕಲಾವಿದರಲ್ಲಿ ಅತ್ಯುತ್ತಮರಾದಂತಹ ಪರಮೇಶ್ ಗುಬ್ಬಿ ಅವರು. ಅವರ ಜೊತೆ ಅವರ ಜೀವನನ ಮೆಲುಕು ಹಾಕುವಂಥ ಒಂದಷ್ಟು ಸಾಧಕರ ಕೆಲಸಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ. ಎಸ್ ಪರಮೇಶ್ ಗುಬ್ಬಿ ಅವರ ಜೀವನ ಚರಿತ್ರನ ಕೇಳ್ತಾ ಇದ್ದರೆ ಒಂದು ರೀತಿ ರೋಮಾಂಚನನೇ ಆಗುತ್ತೆ ಅಂತ ಹೇಳ್ಬೋದು. ಎಸ್ ಪರಮೇಶ್ ಅವರೇ, ನಿಮ್ಮ ಒಂದು ಲೈಫ್ನಲ್ಲಿ ಆಗಿರ್ತಕ್ಕಂಥ ಸಾಕಷ್ಟು ಘಟನೆಗಳ ಬಗ್ಗೆ ಮಾತಾಡ್ತಾ ಇರ್ತಿದ್ವಿ. ಹಾಗೆ ಮಾತಾಡಬೇಕಾದ್ರೆ ಅಲ್ಲೆಲ್ಲೋ ಒಂದು ಕಡೆ ಹೇಳ್ತಾ ಇದ್ರಿ ನಮ್ಮ ಬಾಲ್ಯ ಹೀಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ. ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ಮೊದಲನೇದಾಗಿ ನೀವು ಹೇಳ್ತಾ ಇದ್ರಿ ಪೇಪರ್ ಹಾಕೋಕ್ಕೆ ನಾವು ಹೋಗ್ತಾ ಇದ್ವಿ ಅಂತ, ಆ ದಿನಗಳು ಹೇಗಿತ್ತು?
ಪೇಪರ್ ಹಾಕ್ತಾ ಇದ್ದ ದಿನಾನು ತುಂಬ ಚೆನ್ನಾಗಿತ್ತು. ಮನೆ ಮನೆಗೆ ಹೋಗ್ಬಿಟ್ಟು ಪೇಪರ್ ಹಾಕಿ ಪ್ರತಿಯೊಬ್ಬ ಮನೆಯವ್ರನ್ನು ಮಾತಾಡಿಸ್ಕೊಂಡು ಏನೋ ಒಂದು ತುಂಬ ಖುಷಿ ಇರ್ತಿತ್ತು. ನನ್ನ ಅಣ್ಣ ಬೆಳಗ್ಗೆ 5 ಗಂಟೆಗೆ ಎದ್ದೋಗಿ ನಮ್ಮೂರಿಂದ 5 ಕಿಲೋಮೀಟ್ರ್ ದೂರ ಇತ್ತು ಪೇಪರ್ ನಾವು ಬರ್ತಾ ಇದ್ದಿದ್ದು, ಅಲ್ಲಿಗೆ ಸೈಕಲ್ ತೊಳ್ಕೊಂಡೋಗಿ ತೊಗೊಬರ್ತಾಯಿದ್ರು. ಅಲ್ಲಿ ಮನೆಗೆ ಬಂದ ನಂತರ ನನ್ನ ಎರಡನೇ ಅಣ್ಣ ಒಂದು ರೂಟ್ ಹೋಗ್ತಾಯಿದ್ರು, ನನ್ನ ದೊಡ್ಡಣ್ಣ ಒಂದು ರೂಟ್ ಹೋಗ್ತಾಯಿದ್ರು, ನಾನು ಅಲ್ಲೇ ಲೋಕಲ್ಲು ನಾನು ಹಾಕ್ಕೊತಾ ಇದ್ದೆ. ಸೊ ಈ ಥರ ನಮ್ಮ ದಿನನಿತ್ಯದ ಪೇಪರ್ ಹಾಕೋದು ಹಾದಿ ಬರ್ತಾ ಇತ್ತು. ಬರುವ ಸಂದರ್ಭದಲ್ಲಿ ಏನಂತಂದು ನಮಗೆ ಇದಕ್ಕೆಲ್ಲ ಕಾರಣ ಅಂತಂದರೆ ಕಷ್ಟ ಅನ್ನೋದೇ ಒಂದು ಕಾರಣ ಇತ್ತು. ನನ್ನ ತಂದೆ ಟೈಲರಿಂಗ್ ಮಾಡ್ತಾಯಿದ್ರು, ತಾಯಿ ಅಮ್ಮ ಮನೆ ಕೆಲಸ ಮಾಡಿಕೊಂಡು ರೈತರ ಕೆಲಸ ಮಾಡ್ತಾಯಿದ್ರು. ಅಮ್ಮಾಯಿ ಜಮೀನು ಇಲ್ಲ, ಸ್ವಲ್ಪನೇ ಇದ್ದಿದ್ದು. ಸೊ ಮಾಡ್ತಾ ಸಂದರ್ಭದಲ್ಲಿ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಬಡತನ ಇದ್ರಿಂದ ಬಟ್ಟೆನೂ ಸರಿಯಾಗಿರ್ತಿರ್ಲಿಲ್ವಂತೆ, ಅಂದರೆ ಶರ್ಟ್ ಹಾಕ್ಕೊಂಡ್ರೆ ಚಡ್ಡಿ ಇರ್ತಿಲ್ಲ, ಈ ಥರ ಕಾನ್ಸೆಪ್ಟ್ ಇದ್ದಾಗ ತುಂಬ ಜನ ಆಡ್ಕೊಂಡಿದ್ದಾರೆ, ಅದೆಲ್ಲ ತುಂಬ ಬೇಜಾರಾಯಿತು. ಏನಾದರೂ ಮಾಡಬೇಕು ಅನ್ನೋ ಛಲ ಹುಟ್ಟಿತು. ಅದೆಲ್ಲ ಅಮ್ಮ ಹೇಳ್ತಿದ್ದ ಎಲ್ಲ ಕೇಳ್ತಾ ಇದ್ದೆ. ಸೊ ಅದನ್ನೆಲ್ಲ ಸೇರಿಸ್ತಾ ಹಂಗೆ ಪೇಪರ್ ಹಾಕ್ತಾ ಕಷ್ಟಪಟ್ಟು ಏನಾದರೂ ಮಾಡಲೇಬೇಕು ಅನ್ನೋ ಸಾಧನೆ ನಮ್ಮನ್ನು ಬೆಳೆಯೋಕ್ಕೆ ಇನ್ಸ್ಪಿರೇಷನ್ ಆಗ್ತು. ಒಂದ್ ಕಡೆ ಹೇಳ್ತಾ ಇರ್ಬೇಕಾದ್ರೆ ಅವಮಾನನೇ ನಮ್ಗೆ ಸಾಧನೆಗೊಂದು ದೊಡ್ಡ ಹಾದಿ ಆಗತ್ತೆ ಅನ್ನೋದನ್ನ ಕೇಳ್ಪಡ್ತಾ ಇರ್ತೀವಿ. ಅಂತದ್ರಲ್ಲಿ ಪರಮೇಶ್ ಗುಬ್ಬಿ ಅವರ ಸಾಧನೆಗೆ ಅದೇ ಒಂದು ನಾಂದಿ ಆಯ್ತು ಅಂದ್ರೆ ತಪ್ಪಾಗ್ಲಾರ್ದು. ಹೌದಾ ಪರಮೇಶ್ ಅವರೇ? ಎಸ್, ನಿಮ್ಮನ್ನ ಆಡ್ಕೊಂಡಿದ್ದವರು ಇವತ್ತೇನಂತಾರೆ? ಇವತ್ ನೋಡ್ತಾರೆ, ಸುಮ್ಮನೆ ಆಗ್ತಾರೆ, ಏನು ಆಡ್ಕೊಳಕ್ ಹೋಗಲ್ಲ ಅಷ್ಟೇ. ಅವರ ಬಾಯಿ ಮುಚ್ಚೋದಿಕ್ಕೆ ಅಂತನ್ಬಿಟ್ಟು ನಿಮ್ಮ ಸಾಧನೆ ಅವರ ಒಂದು ಕನ್ನಡಿಯಾಗಿ ನಿಂತಿದೆ, ಹೌದಲ್ವಾ? ಕಷ್ಟಪಟ್ಟು ಮೇಲ್ ಬಂದವರು ಎಷ್ಟೋ ಜನ ಸಾಧಕರು ನಮ್ಮ ಮಧ್ಯನೇ ಇರ್ತಾರೆ. ಅದರಲ್ಲಿ ನಮ್ಮ ಜೊತೆ ಇದ್ದಾರೆ ಇವತ್ತು ಪರಮೇಶ್ ಗುಬ್ಬಿ ಅವರು. ಇವರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ವೀಕ್ಷಕರೇ, ನಮ್ಮ ಈ ಒಂದು ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದಲ್ಲಿ. ಹಾಗೆ ಪರಮೇಶ್ ಅವರೇ, ನಿಮ್ಮ ಜೀವನ ಮತ್ತೊಮ್ಮೆ ಖುಷಿಯ ಹಾದಿ ಹಿಡಿತು ಅಂತಾನೆ ಅನ್ಕೋಣ. ನಿಮ್ಮ ಬಾಲ್ಯದಲ್ಲಿ ಸಾಕಷ್ಟು ಆಟ ಓಟಗಳು, ನೋವು ನಲಿವುಗಳ ನಡುವೆ ಸಹ ಖುಷಿ ಖುಷಿಯಾಗಿದ್ರಿ ಅಂತ ನೀವು ಹೇಳ್ತಾ ಇದ್ರಿ. ಹಾಗೆ ನಿಮ್ಮ ದಿನಚರಿ ಹೇಗೆ ಶುರು ಆಗ್ತಿತ್ತು ಆಗ? ಆಗ ದಿನಚರಿ ಅಂದರೆ ಬೆಳಗ್ಗೆ ಎದ್ದೊಳ್ತಿದ್ವಿ, ದನ ಎಲ್ಲ ಇರ್ತಿತ್ತು, ಮೇಕೆ ಇರ್ತಿತ್ತು, ಎಲ್ಲ ಈಚೆ ಕಟ್ಟಾಕ್ತಿದ್ವಿ, ಅದ್ರದ್ದು ಕಸ ಎಲ್ಲ ಬಾಚಾಕ್ತಾ ಇದ್ವಿ. ಅದಾದ ನಂತರ ಪೇಪರ್ ಹಾಕೋದಕ್ಕೆ ಹೋಗ್ತಿದ್ವಿ. ಪೇಪರ್ ಹಾಕಿ ಬಂದ ಮೇಲೆ ಅಮ್ಮ ಏನಾದರೂ ತಿಂಡಿ ಮಾಡಿರ್ತಿದ್ರು. ಅಷ್ಟೊತ್ತಿಗೆ 8 ಗಂಟೆ 8:30 ಆಗಿರ್ತಿತ್ತು. ಸೊ ಬಂದು ಮುಖ ತೊಳ್ಕೊಂಡು ರೆಡಿಯಾಗಿ ತಿಂಡಿ ತಿಂದುಬಿಟ್ಟು ಸ್ಕೂಲಿಗೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ನಾವು ಇಲ್ಲಿಂದ 3 ಕಿಲೋಮೀಟ್ರು ಡೈಲಿ ನಡ್ಕೊಂಡು ಹೋಗೋದು, ನಡ್ಕೊಂಬರೋದೇ ಆಗಿತ್ತು. ಇನ್ನು ಬೆಳಗ್ಗೆ ಸ್ಕೂಲಿಗೆ ಹೋದರೆ ಮಧ್ಯಾಹ್ನ ಊಟನೂ ತೊಗೊಂಡೋಗ್ತಿರ್ಲಿಲ್ಲ ನಾವು. ಸೊ ಅಷ್ಟು ಕಷ್ಟ ಇತ್ತು. ಸಂಜೆ ಬಂದು ಏನಾದರೂ ತಿಂತಾಯಿದ್ವಿ ಮನೇಲಿ. ಸಂಜೆನೂ ವಾಪಸ್ ನಡ್ಕೊಂಬಂದು ತಿಂದು ಮತ್ತೆ ಕೆಲಸ ಮಾಡೋದು, ಹಸುಗಳಿಗೆ ಹುಲ್ಲು ತರೋದು, ಈ ಥರ ಸಂಜೆ ತನಕ ಇನ್ನು ಕೆಲಸನೇ. ಮತ್ತೆ ಇನ್ನು ಸಂಜೆ ಓದ್ಕೊಂಡು ತಿರ್ಗಾ ಮಲ್ಕೊತಿದ್ರೆ ಇನ್ನು ನಾಳೆ ಮತ್ತೆ ಪ್ರತಿದಿನ ಅದೇ ನಮ್ಮ ದಿನಚರಿ ಆಗಿತ್ತು. ಅಂದರೆ ಶಾಲಾ ದಿನ ಮುಗಿಯೋ ತನಕನೂ ಇದೇ ಥರ ಇತ್ತು. ಅದ್ರ ಜೊತೆಲಿ ರಜೆ ದಿನ ಬಂದರೆ ಮಾತ್ರ ಆಟಗಳು, ಅಂದರೆ ಫ್ರೆಂಡ್ಸ್ ಜೊತೆ ಗೋಲಿ ಆಟ, ಬುಗುರಿ ಆಟ, ಚಿನ್ನಿದಾಂಡು, ದನ ಕಾಯಕ್ಕೆ ಹೋದಾಗ ಜಾಸ್ತಿ ಬರೀ ನಾನು ಸಂಡೇ ಸಾಟರ್ಡೆ ಬಂತು ಅಂದರೆ ದನ ಕಾಯೋದೇ ನಮ್ಮ ಕೆಲಸ ಆಗಿತ್ತು. ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಅಲ್ಲಿ ಮರಕೋತಿ ಆಟ. ಬಟ್ ಇವಾಗ ಯಾವ್ದು ಆತರ ಎಂಜಾಯ್ಮೆಂಟ್ ಸಿಕ್ತಿಲ್ಲ. ಈಗಿನ ಮಕ್ಕಳಿಗೆ ಮರಗಳೇ ಇಲ್ಲ ಮರಕೋತಿ ಆಟ ಆಡ್ಲಿಕ್ಕೆ. ಹಾಗಾಗಿ ನಿಮ್ಮ ಒಂದು ವಯಸ್ಸಿನಲ್ಲಿ ಸಾಕಷ್ಟು ಎಂಜಾಯ್ಮೆಂಟ್ ನ ಮಾಡಿ ಬಂದಿದ್ದೀರಾ? ಹಾಗಾದ್ರೆ ಎಲ್ಲಾದ್ರೂ ಏಟ್ ಮಾಡಿರುವಂತ ಸಂದರ್ಭ ಇದೆಯಾ? ಯಾರತ್ರ ಆದ್ರೂ ಬೈಸ್ಕೊಂಡಿರುವಂತ ಒಂದು ಸಂದರ್ಭ ಇದೆಯಾ? ಬೈಸ್ಕೊಂಡ್ರೆ ಸಂದರ್ಭ ಇದೆ. ಕದ್ದು ಏನಾದ್ರೂ ತಿನ್ನಕ್ ಹೋಗ್ತಿದ್ವಿ, ಹಣಸಿನ್ಕಾಯಿ, ಮಾವಿನಕಾಯಿ, ಇತರೆಲ್ಲ ಕದ್ ಕೀಳ್ತಾ ಇದ್ವಿ ರಜೆ ದಿನದಲ್ಲಿ. ಯಾಕೆಂದ್ರೆ ತುಂಬಾ ಖುಷಿ, ಅವಾಗ ಏನಾದ್ರೂ ಆತರ ಕದ್ ತಿನ್ನೋದೇ ತುಂಬಾ ಖುಷಿ ಇರ್ತಾ ಇತ್ತು. ಇತರ ಎಲ್ಲ ಸಂಗತಿಗಳಿದಾವೆ. ವಂಡರ್ಫುಲ್. ಹಾಗಾಗಿ ನಿಮ್ಮ ಜೀವನದ ಒಂದಷ್ಟು ಖುಷಿಯ ಘಟನೆಗಳನ್ನ ಮೆಲ್ಕ ಹಾಕ್ಬರೋಣ. ನಿಮ್ಮ ಬಾಲ್ಯದ ದಿನದಲ್ಲಿ ನಿಮಗೆ ಯಾರಾದರೂ ಫ್ರೆಂಡ್ಸ್ಗಳಿದ್ರ, ಇಲ್ಲಾಂತಂದ್ರೆ ಅವರು ಏನಾದರೂ ಹೇಳಿರೋಂಥ ಮಾತುಗಳು ನಿಮಗೆ ನೆನಪಿದೆಯಾ? ಬಾಲ್ಯದಲ್ಲಿ ಯಾರು ಹೇಳಿರೋ ಮಾತು ನಾವು ಅಷ್ಟು ಬರ್ತಾ ಇಲ್ಲ. ಬಟ್ ನಮ್ಮ ಗುರುಗಳು ಹೇಳಿದ್ದಂತೂ ಏನಾದರೂ ಮಾಡ್ತೀಯ ನೀನು, ಮಾಡು ಇಷ್ಟೇ. ಅಷ್ಟಾದರೂ ಅವಾಗ ಅಷ್ಟು ಸಪೋರ್ಟ್ ಕೊಟ್ಟಿರೋದೊಂದು ತುಂಬ ಖುಷಿ ಅನ್ನಿಸ್ತಾ ಇದೆ ಇವಾಗ. ಅದು ಬಿಟ್ಟರೆ ಎಂಜಾಯ್ಮೆಂಟ್ ಅಷ್ಟೇ ನಮಗೆ. ಯಾಕೆಂದರೆ ಕಷ್ಟ ಇದ್ರದಿಂದ ತುಂಬ ಎಲ್ಲೂ ಅಷ್ಟು ಎಂಜಾಯ್ಮೆಂಟ್ಗೆ ಹೋಗಕ್ಕೆ ಆಗ್ತಿರಲಿಲ್ಲ. ನಾವೇನು ರಜೆ ದಿನದಲ್ಲಿ ಎಂಜಾಯ್ ಮಾಡ್ತಿದ್ವೋ ಅಷ್ಟೇ ಎಂಜಾಯ್ಮೆಂಟ್ ನಮಗೆ. ಅಪರೂಪಕ್ಕೆ ಬೆಂಗ್ಳೂರಿಗೆ ಹೋಗ್ತೀವಿ ಅನ್ನೋದೇ ತುಂಬ ಖುಷಿ ನಮಗೆ. ಎಲ್ಲೂ ಒಂದು ಟ್ರಿಪ್ ಕಳಿಸ್ತಿರ್ಲಿಲ್ಲ, ಎಲ್ಲೋ ಒಂದು ಟ್ರಿಪ್ ಹೋಗ್ತೀನಿ ಅದು ಇನ್ನೂ ತುಂಬ ಖುಷಿ ನಮಗೆ. ಆ ಥರ ಇರ್ತಾ ಇತ್ತು. ಎಸ್, ಇವಾಗ ನಮ್ಮ ಜೊತೆ ನೀವು ಇಷ್ಟೊಂದು ಮಾತಾಡ್ತಾ ಇರಬೇಕಾದ್ರೆ ಇಷ್ಟೊಂದು ಎಮೋಷನಲ್ ಆಗ್ತೀರಾ ಅಂತಂದ್ರೆ ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ. ಆ ಕಾರಣದ ಬಗ್ಗೆ ನಿಮ್ಮಿಂದ ತಿಳ್ಕೊತೀನಿ. ಹಾಗೆ ವೀಕ್ಷಕರೇ, ಇವತ್ತಿನ ನಮ್ಮ ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ ವಿರಾಮನ ತೆಗೆದುಕೊಂಡು ವಾಪಸ್ ಬರ್ತೀವಿ. ಅಲ್ಲಿವರೆಗೂ ಎಲ್ಲೂ ಹೋಗ್ಬೇಕಾಯ್ತಾ ಇರಿ.
ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಸಾಧಕರಿಗೊಂದು ಸಲಾಂ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವಾಗ ನನ್ನ ಜೊತೆ ಇದ್ದಾರೆ ಪರಮೇಶ್ ಗುಬ್ಬಿ ಅವರು. ಇವರು ಖ್ಯಾತ ಚಿತ್ರ ಕಲಾವಿದರು. ಇವರ ಬಾಲ್ಯದ ದಿನಾನ ಇಷ್ಟೊತ್ತವರೆಗೂ ಮೆಲುಕು ಹಾಕ್ತಾ ಇದ್ವಿ, ಹಾಗೆ ಬಾಲ್ಯದಿಂದ ಈಗ ಪ್ರೌಢಾವಸ್ಥೆಗೆ ಬಂದಿದ್ದೀರಾ ಅಂತಲೇ ಅನ್ಕೋಣ ಒಂದು ಟೈಮ್ ಸ್ಕೇಲ್ನಲ್ಲಿ. ಆಗ ನಿಮ್ಮ ಪ್ರೌಢಾವಸ್ಥೆ ಹೇಗಿತ್ತು, ಎಲ್ಲೆಲ್ಲಿ ನೀವು ಓದನ್ನು ಮುಂದುವರಿಸಿದ್ರಿ, ಏನೇನಾಯಿತು, ಏನೇನು ತಿರುವುಗಳು ತಗೋತು ನಿಮ್ಮ ಜೀವನ? ನಂದು ಎಸ್ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿಗೆ ಗುಬ್ಬಿ ಇಲ್ಲಿ ಶ್ರೀನಿವಾಸ ಕಾಲೇಜ್ ಅಂತ ಇದೆ ಅಲ್ಲಿ ಸೇರ್ಕೊಂಡೆ. ಅದರಲ್ಲಿ ಕಾಮರ್ಸ್ ತಗೊಂಡೆ. ಏನು ಅನ್ನೋದೇ ಗೊತ್ತಿಲ್ಲ, ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಆ ದಾರಿಯಲ್ಲಿ ಯಾರೋ ಹೇಳಿದ್ರು ಓಕೆ ಕಾಮರ್ಸ್, ಅದಕ್ಕೆ ಸೇರಿಕೊಂಡೆ. ಹಾಗೆ ಮಾಡ್ತಾ ಬಟ್ ಡ್ರಾಯಿಂಗ್ ಅಂತೂ ಬಿಟ್ಟಿರಲಿಲ್ಲ. ಅಷ್ಟೊತ್ತಿಗೆ ನಾನು ಕಾಂಟ್ರಾಕ್ಟ್ ಬೋರ್ಡು ಇದ್ರದ್ದು ಬರಿತಾ ಇದ್ದೆ. ಅವಾಗ 100 ರೂಪಾಯಿ 200 ರೂಪಾಯಿ ಕೊಡ್ತಾ ಇದ್ರು. ಆ ದುಡ್ಡು ನನಗೆ ಪಿ ಯು ಸಿ ಓದೋಕ್ಕೆ ತುಂಬ ಹೆಲ್ಪ್ ಮಾಡ್ತು. ಆ ದಿನದಲ್ಲಿ ನನಗೆ ಬಟ್ಟೆ ಖರ್ಚಾಗಲಿ ಏನಕ್ಕಾನಾದ್ರೂ ಆಗಲಿ ಅದು ನಾನೇ ತೊಗೊಳ್ಳೋ ಥರ ಮಾಡಿಕೊಂಡೆ. ಪಿ ಯು ಸಿ ಹಾಗೆ ಮುಗೀತು. ನಾನು ಪಿ ಯು ಸಿ ಆದ ನಂತರ ಏನು ಮಾಡಬೇಕು ಅನ್ನೋದು ಮತ್ತೆ ನನಗೆ ಗೊತ್ತಿಲ್ಲ. ಆಗ ನನ್ನ ಅಣ್ಣ ಬಂದು, ನಾಗರಾಜ ಅಣ್ಣ, ಏನಾದರೂ ಅನಿಮೇಷನ್ ಮಾಡೋ, ನಿಂಗೆ ಡ್ರಾಯಿಂಗ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಇದೆ, ಅನಿಮೇಷನ್ ಮಾಡು, ಅವಾಗ ಜಾಬ್ ಸಿಗುತ್ತೆ, ನಮಗೆ ದುಡ್ಡೇ ಅನ್ಕೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ಜಾಬ್ಗೆ ಹೋಗ್ಬೋದು, ಬೇಗ ಜಾಬ್ಗೆ ಹೋಗ್ಬೋದು ಅನ್ನೋ ಕಾನ್ಸೆಪ್ಟಿಗೆ ಅದಕ್ಕೆ ಸೇರಿಸಿದ್ರು. ಅದನ್ನ ಕೋರ್ಸ್ ಮಾಡ್ತಾ ಮಾಡ್ತಾ ಇದ್ದಾಗ ಇನ್ನೊಬ್ರು ಪರಿಚಯ ಆಗ್ತಾರೆ ಅಕ್ಕ, ಅವ್ರೇನಂತಾರೆ ಡಿಗ್ರಿಗೆ ಏನಾದ್ರು ಸೇರ್ಕೋ, ಡಿಗ್ರಿ ಇದ್ರೆ ಇನ್ನೂ ತುಂಬಾ ವ್ಯಾಲ್ಯೂ ಅಂತ. ಸೊ ಇರ್ಲಿ ಅಂತ ಸುಮ್ಮನೆ ಇದ್ದಾಗ ಒಂದಿನ ನಾನು ಅನಿಮೇಷನ್ ಮಾಡೋ ಟೈಮಲ್ಲಿ ಬ್ಯಾಂಗ್ಳೂರ್ಗೆ ಹೋಗಿ ಬರ್ತಾ ಇರ್ತೀನಿ. ಬರುವಾಗ ಟ್ರೈನ್ನಲ್ಲಿ ಒಬ್ರು ಗುರು ಪರಿಚಯ ಆಗ್ತಾರೆ ನನಗೆ. ಅವ್ರ ಹೆಸರು ಸುಭಾಷ್ ಕುರುಕುಂದಿ ಅಂತ, ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕ್ನವರು. ಅವರು ಮೂಲತಃ ಚಿತ್ರಕಲಾ ಶಿಕ್ಷಕರು. ಅವ್ರು ನನಗೆ ಪರಿಚಯ ಆಗ್ತಾರೆ, ಆಕಸ್ಮಿಕವಾಗಿ ಪರಿಚಯ ಆಗ್ತಾರೆ. ಮಾತಾಡ್ತೀವಿ, ಹಿಂಗೆ ಮಾತಾಡುವಾಗ ಏನು ಮಾಡ್ತಾ ಇದ್ರು ಅಂತ ನನ್ನ ಕೇಳ್ತಾರೆ. ಸರ್ ಹಿಂಗೆ ನಾನು ಚಿತ್ರ ಸಣ್ಣ ಸಣ್ಣ ಬರಿತೀನಿ, ಬಟ್ ಹಿಂಗೆ ಅನಿಮೇಷನ್ ಕೋರ್ಸ್ ಮಾಡ್ತಾ ಇರ್ತೀನಿ ಅಂತ ಹೇಳಿದಾಗ, ಅವರು ನಾನು ಡ್ರಾಯಿಂಗ್ ಟೀಚರು, ನಾನು ಹಿಂಗೆ ಒಂದು ಸ್ಟುಡಿಯೋಗೆ ಹೋಗಿದ್ದೆ, ಇವತ್ತಿನ ಶೂಟಿಂಗ್ ಇತ್ತು, ನಾನು ಈ ಥರ ಸ್ಪೀಡ್ ಪೇಂಟಿಂಗ್ ಮಾಡ್ತೀನಿ ಅಂತ ಅವ್ರ ಬಗ್ಗೆ ನಂಗೆ ತುಂಬ ಹೇಳ್ತಾರೆ. ನಂಗೆ ತುಂಬ ಇನ್ಸ್ಪಿರೇಷನ್ ಆಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ತೊಗೋತೀನಿ, ನನ್ನ ನಂಬರ್ ಅವ್ರು ತೊಗೋತಾರೆ. ಅದಾದಮೇಲೆ ಅವ್ರು ಎಲ್ಲೇ ಶೋ ಇದ್ರೂ ನನಗೆ ಕಾಲ್ ಮಾಡೋದು, ಈ ಥರ ಎಲ್ಲ ನಡೀತಾ ಇರುತ್ತೆ. ಅವರೆಲ್ಲೇ ಶೋ ಇದ್ದಾಗಲೂ ನಾನು ಅಟೆಂಡ್ ಮಾಡಿ ಅವ್ರ ಜೊತೆ ಹೋಗಿ ಲೈಕ್ ಶಿಷ್ಯ, ಈಗ ನಾನು ಅವ್ರ ಒಬ್ಬ ಶಿಷ್ಯ ಅನ್ನೋ ಥರ ನನ್ನ ಪರಿಗಣಿಸ್ತಾರೆ. ನಾನು ಅವ್ರನ್ನೇ ಗುರು ಅಂತ ತಿಳ್ಕೊಂಡು ಅವತ್ತಿಂದ ಗುರು ಅಂತಲೇ ತಿಳ್ಕೊತೀನಿ. ಎಲ್ಲಿ ಕಾರ್ಯಕ್ರಮ ಇದ್ರೂ ನಾನು ಹೋಗ್ತಾ ಇದ್ದೆ, ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದೆ. ಹೀಗೆ ಇದ್ದಂಥ ಸಂದರ್ಭದಲ್ಲಿ ನಂದು ಆನ್ ಕೋರ್ಸ್ ನಡೆಯುವಾಗ ಇಲ್ಲಿಂದ ಕೋರ್ಸ್ ಏನೋ ನಮಗೆ ಇಷ್ಟ ಆಗ್ದಲೆ ನಾನೇನು ಮಾಡ್ತೀನಿ, ತಿಪ್ಟೂರ್ಗೆ ಹೋಗೋ ಸಂಗತಿ ಬರುತ್ತೆ. ನಮ್ಮ ವಿಜಯ್ ಸರ್ ಅನ್ನೋರು ವರ್ಟೆಕ್ಸ್ ಅನಿಮೇಷನ್ ಅಂತ ಅಲ್ಲೊಂದು ಸ್ಟುಡಿಯೋ, ಇದು ಅನಿಮೇಷನ್ದು ಸ್ಟಾರ್ಟ್ ಮಾಡ್ತಾರೆ ಸ್ಕೂಲು. ಸೊ ಅಲ್ಲಿಗೆ ನಾವು ಒಂದು 6 ಜನ ಹೋಗೋಕ್ಕೆ ಆಗುತ್ತೆ. ಹೋಗೋಕ್ಕಾದಾಗ ನಾನು ಇಲ್ಲಿ ಫಸ್ಟ್ ಇಯರ್ ಡಿಗ್ರಿಗೂ ಸೇರಿರ್ತೀನಿ, ಯೂನಿಯನ್ ಕ್ರಿಶ್ಚಿಯನ್ ಕಾಲೇಜಲ್ಲಿ ಫಸ್ಟ್ ಇಯರ್ ಆಗಿರುತ್ತೆ. ಸೊ ಎರಡು ಇಲ್ಲೊಂದಾಗಿ ಅಲ್ಲೊಂದಾಗಿ ನನ್ನ ಹತ್ರ ತುಂಬ ಕಷ್ಟ ಆಗ್ತಾ ಇತ್ತು. ಆಗ ಏನಾಯಿತು, ನಾನು ಸೆಕೆಂಡ್ ಇಯರ್ಗೆ ಚೇಂಜ್ ಆಫ್ ಕಾಲೇಜ್ ತೊಗೊಳ್ತೀನಿ. ಅಲ್ಲಿನ ಕಲ್ಪತರು ಸಂಸ್ಥೆಯ ಪಲ್ಲಾಗಟ್ಟಿ ಯಡವಪ್ಪ ಕಾಲೇಜಿನಲ್ಲಿ ನಾನು ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಸೇರ್ಕೊಳ್ತೀನಿ. ಡಿಗ್ರಿ ಸೇರ್ತಾ ಡೈಲಿ ಅಪ್ ಅಂಡ್ ನಾನು ಟ್ರೈನಲ್ಲಿ ತುಂಬಾ ಎಂಜಾಯ್ಮೆಂಟ್ ಮಾಡ್ತಾ ಇದ್ವಿ. ಯಾವ ತರ ಎಂಜಾಯ್ಮೆಂಟ್ ಅಂದ್ರೆ, ನನಗೆ ಟ್ರೈನಲ್ಲಿ ಏನಿಲ್ಲ ಅಂದ್ರೆ ಒಂದು 20-30 ಜನ ಫ್ರೆಂಡ್ಸ್ ಇದ್ರು. ಲಾಸ್ಟ್ ಕೂತಿದ್ರೆ ನಾವ್ ಇಳಿತಿದ್ ಮುಂದೆಗಡೆ ಬೋಗಿ ಹತ್ರ, ಎಲ್ಲೂ ನಾವು ಕೂರ್ತಲೇ ಇರ್ಲಿಲ್ಲ. ನಾನು ಕಾಲೇಜ್ ಲೈಫಿಗಿನ್ನ ತುಂಬಾ ಎಂಜಾಯ್ಮೆಂಟ್, ಟ್ರೈನ್ ಲೈಫಲ್ಲೇ ತುಂಬಾ ಎಂಜಾಯ್ ಮಾಡಿದ್ದೀನಿ, ತುಂಬಾ ಫ್ರೆಂಡ್ಸು. ಆ ಎಂಜಾಯ್ ಮಾಡಿದಂಥ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಡಿಗ್ರಿಯಲ್ಲಿದ್ದಾಗ ಕಾಂಪಿಟೇಷನ್ ಆಯೋಜನೆ ಮಾಡ್ತಾರೆ, ಅಂದರೆ ಮೈಸೂರಿನಲ್ಲಿ ವಿಶ್ವಮಾನವ ವೇದಿಕೆಯವರು ಕಾಲೇಜ್ ಕಾಂಪಿಟೇಷನ್ ಆಯೋಜನೆ ಮಾಡ್ತಾರೆ. ಅದರಲ್ಲಿ ಏನಾದರೂ ಮಾಡಬೇಕು, ಸೊ ಎಲ್ಲ ಹೇಳ್ತಾರೆ. ನನಗೂ ಒಂದು ಆಸೆ ಆಯಿತು, ನಾನೇನಾದರೂ ಮಾಡಬೇಕು, ಏನಾದರೂ ಈ ಕಾಲೇಜಿಗೆ ಬಂದಿದ್ದೀನಿ ನಾನು ಯಾರು ಅನ್ನೋದನ್ನ ಗುರುತಿಸ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮನೆಗೆ ಬಂದು ಅವತ್ತೇ ನಾನು 5 ರೆಸ್ಟ್ನ ಕೈಗೆ ಬೆರಳಿ ಕಟ್ತೀನಿ. ಕಟ್ಟಿದಂಥ ಸಂದರ್ಭದಲ್ಲಿ ಯಾವ ಬೆರಳ ಏನು ಮೂವ್ ಮಾಡಬೇಕು ಅನ್ನೋದೇ ತಲೆ ಓಡ್ತಿರ್ಲಿಲ್ಲ, ಅಷ್ಟು ಕನ್ಫ್ಯೂಸನ್ ಕ್ರಿಯೇಟ್ ಆಗ್ತಾ ಇತ್ತು. ಒಂದು ಪ್ರಾಕ್ಟೀಸ್ಗೆ ಹಾಕೊಂಡ್ರು ಹಿಂಗಿಟ್ರೂ ಗೊತ್ತಾಗ್ತಲ್ಲ, ಹಿಂಗೆ ಬರೆಯೋಕ್ಕೆ ಗೊತ್ತಾಗ್ತಿಲ್ಲ, ಅಷ್ಟು ಓಡ್ತಲ್ಲ ಇಲ್ಲ ಕೈ. ಆದರೂ ಬಿಡಲಿಲ್ಲ, ನಾನು ನೈಟು 12 ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತಿದ್ದೆ. ಬೆಳಗ್ಗೆ 4 ಗಂಟೆ ಬೆಳಗಿನ ಜಾವ 4 ಗಂಟೆ ಮತ್ತೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ನಾನು ಮಾಡಲೇಬೇಕು, ಏನಾದರೂ ಮಾಡಲೇಬೇಕು ಅನ್ನೋ ಥರ. ಆವಾಗ ಒಂದು ಫಸ್ಟ್ ನವಿಲ್ ಚಿತ್ರ ಪ್ರಾಕ್ಟೀಸ್ ಮಾಡ್ತೀನಿ, ಚಿಕ್ಕದು, ಬಟ್ ಅದು ಬರುತ್ತೆ ಫೈನಲಿ, ಏನೋ ಮಾಡಿ ಅದು ಬರುತ್ತೆ. ಆ ಬಂದಂಥ ಸಂದರ್ಭದಲ್ಲಿ ಕಲಿತೆ. ಕಾಲೇಜ್ ಕಾಂಪಿಟೇಷನ್ಗೆ ಅಂತ ನಾವು ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ, ನಾನು ಲಾಸ್ಟ್ ಇಯರ್ ಡಿಗ್ರಿ. ಆವಾಗ ಕರ್ಕೊಂಡು ಹೋದಾಗ ಅಲ್ಲಿ 32 ಜನ ನಾವು ಹೋಗಿರ್ತೀವಿ. ಮೈಸೂರಿನ ಕಲಾಮಂದಿರದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ.
ಮೂವತ್ತೆರಡು ಜನದಲ್ಲಿ ಎರಡನೇ ದಿನ ನನಗೆ ಅವಕಾಶ ಬೇಕಾಗಿತ್ತು, ನಾನು ತಗೋಬೇಕು, ಆ ಟೈಮಲ್ಲಿ ನಮ್ಮ ಸರ್ ನಿಮ್ಗೆ ಅವಕಾಶ ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಮೂವತ್ತೆರಡು ಜನದಲ್ಲಿ ಯಾರೂ ಸಹ ನಮ್ಮ ಕಾಲೇಜಿಗೆ ಒಂದು ಬಹುಮಾನನ ತಗೊಂಡಿಲ್ಲ. ಮತ್ತೆ ನೀನೇನಕ್ಕೆ ಹೋಗ್ತೀಯಾ, ನಿನ್ಗೆ ಎಂಟ್ರಿ ಫೀಸ್ ಇನ್ನೇನು ಕಟ್ಟಲಿ, 150 ರೂಪಾಯಿ ಎಂಟ್ರಿ ಫೀಸ್ ಕಟ್ಟಬೇಕಾಗಿರುತ್ತೆ, ಅದನ್ನು ಸಹ ನಾನು ಕಟ್ಟಲ್ಲ ಅಂತ ಹೇಳ್ತಾರೆ. ಆ ಚಂದ್ರಶೇಖರ್ ಸರ್ ಕಟ್ಟಲ್ಲ ಅಂತ ನಂಗೆ ತುಂಬ ಬೇಜಾರಾಗುತ್ತೆ. ಏನಾದರೂ ಇವತ್ತಿನ ಅಷ್ಟೆಲ್ಲ ಒಂದು ಬೋರ್ಡು ಒಂದು ಸ್ಟ್ಯಾಂಡು ಹೊತ್ಕೊಂಡು ಹೋಗೋಕ್ಕೆ ನಂಗೆ ತುಂಬ ಕಷ್ಟ ಆಗಿದೆ. ಮ್ಯಾಕ್ಸಿಮಮ್ ಅಂದರೆ ಒಂದು 50 ಕೆಜಿ ಇದೆ ಆ ಬೋರ್ಡು, ನಂದು ಸ್ಟ್ಯಾಂಡ್ ತೊಗೊಂಡಿರೋದು ಮೈಸೂರಿಗೆ. ತುಂಬ ನೋವಾಗಿತ್ತು, ಮಾಡಲೇಬೇಕು ಅನ್ನೋ ಕಷ್ಟದಿಂದ ಹೋಗಿದ್ದೇನೆ. ಅವಾಗೇನಾಯಿತು, ಅಲ್ಲಿ ಆಯೋಜನೆ ಮಾಡಿದಂಥ ಆಯೋಜಕರ ಹತ್ರ ಹೋಗ್ಬಿಟ್ಟು ನಾನು ಕೇಳಿಕೊಂಡೆ, ರಿಕ್ವೆಸ್ಟ್ ಮಾಡಿದೆ, ಸರ್ ನಂಗೆ ಒಂದು ಅವಕಾಶ ಕೊಡಿ, 5-5 ನಿಮಿಷ ಅವಕಾಶ ಕೊಡಿ ಸರ್ ಅಂತ. ಅವರು ಅವತ್ತು ರಾತ್ರಿ 8:00 ಒಂದು ಅವಕಾಶ ಕೊಡ್ತಾರೆ ನನಗೆ. ಆ ಅವಕಾಶ ಕೊಟ್ಟಾಗ ಏನಾಗಿರುತ್ತೆ, ಅಲ್ಲಿ ಕಲಾಮಂದಿರದಲ್ಲಿ ಏನೋ ಸ್ವಲ್ಪ ಗಲಾಟೆ ಆಗಿ ತುಂಬ ಪೊಲೀಸು ಎಲ್ಲ ಬಂದಿರ್ತಾರೆ. ಅಲ್ಲಿ ಅಂತ DSP ಆಗಿತ್ತಂತಹ ಬಸವರಾಜ್ ಮಾಲ್ಗತ್ತಿಯವರು ಸಹ ಆ ವೇದಿಕೆಯಲ್ಲಿ ಇರ್ತಾರೆ. ಅವತ್ತು ನನಗೆ ವೇದಿಕೆ ಅವಕಾಶ ಸಿಕ್ತು, ತುಂಬ ಖುಷಿಯಾಗಿ ವೇದಿಕೆಗೆ ಹೋದೆ, ಪೇಂಟಿಂಗ್ ಸ್ಟಾರ್ಟ್ನೂ ಮಾಡಿದೆ. ಆ ಮ್ಯೂಸಿಕ್ಕಿಗೂ ಆ ಇದಕ್ಕೂ ನಾನು ಪೇಂಟಿಂಗ್ ಮಾಡ್ತಿದ್ದ ಸ್ಪೀಡ್ಗೂ ಅಲ್ಲಿದ್ದಂತಹ ಕಲಾಮಂದಿರದಲ್ಲಿ ಇದ್ದಂತಹ ಜನ ಎಲ್ಲ ಶಿಳ್ಳೆ ಕೇಕೆ ತುಂಬ ಕ್ರೇಜಿಯಾಗಿ ಕೂಗಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗೇನಾಗುತ್ತೆ, ಮೈಕಲ್ ಅನೌನ್ಸ್ ಮಾಡ್ತಾರೆ, ಪಲ್ಲಾಗಟ್ಟೆ ಅಡವಪ್ಪ ಕಾಲೇಜಿಂದ ಪರಮೇಶ್ ಅನ್ನೋರು ಕಲಾವಿದರು ಚಿತ್ರ ಬರೀತಾ ಇದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ. ಆ ಅನೌನ್ಸ್ಮೆಂಟ್ ಕೇಳಿ ನಮ್ಮ ಸರ್ರು ಎಲ್ಲಿ ಕೂತಿದ್ದವರನ್ನು ವೇದಿಕೆ ಹತ್ರ ಬಂದು ಅವ್ರ ಮೊಬೈಲಲ್ಲಿ ಆ ವಿಡಿಯೋನ ರೆಕಾರ್ಡ್ ಮಾಡಿರ್ತಾರೆ. 2.5 ನಿಮಿಷದಿಂದ ಆ ವಿಡಿಯೋ ರೆಕಾರ್ಡ್ ಮಾಡಿರ್ತಾರೆ. ನನಗೆ ತುಂಬ ಖುಷಿಯಾಯಿತು, ಪೇಂಟಿಂಗು ಚೆನ್ನಾಗಿ ಬಂತು. ಅದೇ ಸಮಯಕ್ಕೆ ಬಸವರಾಜ್ ಮಾಲ್ಗತ್ತಿಯವರು ವೇದಿಕೆಗೆ ಬಂದು 1,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತಾರೆ ನನಗೆ. ಯಾರಿಗೂ ಅಲ್ಲಿ ಕ್ಯಾಶ್ ಪ್ರೈಸ್ ಆಗಿರೋದಿಲ್ಲ, ನನಗೆ ಆ ವೇದಿಕೆಯಲ್ಲಿ ಕ್ಯಾಶ್ ಪ್ರೈಸ್ ಆಗಿದ್ದು ನಮ್ಮ ಸರ್ಗಂತೂ ತುಂಬ ಖುಷಿಯಾಗ್ಬಿಡುತ್ತೆ. ಅದೆಲ್ಲ ಮುಗಿಸ್ಕೊಂಡು ಈಚೆ ಬಂದಾಗ ಅವ್ರು ನನ್ನ ಹತ್ರ ಸಾರಿ ಕೇಳಿದ್ರು, ಅವರೇ ಬಂದು ನನ್ನ ಹತ್ರ ಸಾರಿ ಕೇಳಿದ್ರು, ಸಾರಿ ಪರಮೇಶ್ ನಿಮ್ಮ ಹತ್ರ ನಾನು ಈಗ ಬಿಹೇವ್ ಮಾಡಬಾರ್ದಿತ್ತು, ಆ್ಯಕ್ಚುಲಿ ನಿಮಗೆ ಅವಕಾಶ ಕೊಡಬೇಕಾಗಿತ್ತು, ನಾನು ಇನ್ನೆಲ್ಲೇ ಕಾಲೇಜಿಂದ ಕಾಂಪಿಟೇಷನ್ ಇದ್ದರು ಕಳಿಸ್ಕೊಡ್ತೀನಿ, ಕಾಲೇಜಿಂದನೇ ಕಳಿಸ್ಕೊಡ್ತೀನಿ, ಹೋಗಿ ಬನ್ನಿ ಅಂತ ಅವ್ನು ಮಾತಾಡ್ತಾರೆ. ವಂಡರ್ಫುಲ್. ಪರಮೇಶ್ ಅವರು ಆಕಸ್ಮಿಕವಾಗಿ ಎಲ್ಲೋ ಗುರುನ ಹುಡುಕೊಂತಾರೆ, ಏಕಲವ್ಯ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳ ಮಧ್ಯೆ ಯಾರೋ ಒಬ್ಬರನ್ನ ಗುರುವಾಗಿ ಹುಡುಕೊಂತೀರಾ, ಅವರ ಬಳಿ ಕಲಿತೀರಾ, ಅವರ ಬಳಿ ಸಾಕಷ್ಟು ಕಸರತ್ತನ್ನ ಮಾಡ್ತೀರಾ ನೀವು. ಹಾಗೆ ನಿಮಗೆ ಸಹ ನೀವು ಟೈಮ್ ಫ್ರೇಮ್ನ ಹಾಕೊಂಡು ದಿನ ಇಷ್ಟೊತ್ತಿಗೆ ಮಲಗೋದು, ಇಷ್ಟೊತ್ತಿಗೆ ಎದ್ದೇಳೋದು ಅನ್ನೋದ್ರ ಬಗ್ಗೆ, ಹಾಗಾಗಿ ನಿಮ್ಮ ಗುರುಗಳನ್ನ ಒಮ್ಮೆ ನೆನೆಸ್ಕೊಂಡ್ರೆ ತಪ್ಪಾಗ್ಲಾರದು ಅಂತ ಹೇಳ್ತೀನಿ. ಹಾಗೆ ನಮ್ಮ ವೀಕ್ಷಕರಿಗೊಂದು ಪುಟ್ಟ ಮಾಹಿತಿನ ಕೊಟ್ಟು ಬರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಈ ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ, ಅವರು ಪರಮೇಶ್ ಗುಬ್ಬಿಯವರು. ಇವರ ಜೀವನದ ಹಾದಿಯನ್ನ ನಾವು ಹಾಗೆ ಒಂದು ಬಾರಿ ಮೆಲ್ಕ್ ಹಾಕೊಂಡು ಬರ್ತಾ ಇದ್ದೀವಿ. ಏಕಲವ್ಯ ಅಂತಂದ್ರೆ ತಪ್ಪಾಗ್ಲಾರದು, ಏನೋ ಕಷ್ಟ ಕಾರ್ಪಣ್ಯಗಳ ಮಧ್ಯೆ ಅವರು ಆ ಗುರುನ ಹುಡುಕೋತಾರೆ, ಆ ಗುರುವಿಂದ ಪಾಠನ ಕಲಿತಾರೆ, ಅವರ ಬಳಿ ಸಾಕಷ್ಟು ಸಾಧನೆನ ಮಾಡ್ತಯ್ಯ ಅನ್ನೋ ಒಂದು ಹೆಗ್ಗಳಿಕೆನ ತಗೋತಾರೆ. ಆ ಗುರು ಯಾರು, ಆ ಗುರುವಿಂದ ಏನೇನು ಪಾಠನ ಕಲಿತರು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೀವಿ. ಹಾಗೆ ಇವರು ಬಿಡಿಸಿರ್ತಕ್ಕಂತ ಅತ್ಯುತ್ತಮ ಚಿತ್ರಗಳು ನಮ್ಮ ಬಳಿ ಇದೆ, ಅದನ್ನ ಸಹ ಈ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರಿಗೂ ತೋರಿಸೋ ಉದ್ದೇಶನ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ಸಾಧಕರಿಗೊಂದು ಸಲಾಂ, ಮತ್ತೆ ನಾಳೆ ನಿಮ್ಮನ್ನ ಭೇಟಿಯಾಗ್ತೇನೆ. ಸಾವಿರ ಸಾವಿರ ಚಪ್ಪಾಳೆ.